ನಮಸ್ಕಾರ ಸ್ನೇಹಿತರೆ, ದಿಶಿರ ವ್ಲಾಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ನಾನು ಏನು ಕೂಡ ವ್ಲಾಗ್ ಮಾಡಿಲ್ಲ, ಬಿಕಾಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು ವಿಡಿಯೋದಲ್ಲಿ. ಬಟ್ ಸ್ಟಿಲ್ ಇವತ್ತು ತುಂಬಾ ಕುಕಿಂಗಲ್ಲಿ ಸ್ಪೆಷಲ್ ಮಾಡಿದೆ. ಎಲ್ಲನೂ ರೆಕಾರ್ಡ್ ಮಾಡಿಲ್ಲ, ಬಟ್ ಏನೆಲ್ಲ ಮಾಡಿದೆ ಅನ್ನೋದನ್ನ ನೀವೇ ಒಮ್ಮೆ ನೋಡ್ಕೊಂಬನ್ನಿ. ಬೆಳಿಗ್ಗೆನೆ ಇವತ್ತು ನಾನು 5:30 ಎದ್ದು ಗೆಣಸ್ಲೆ ಮಾಡಿದ್ದೆ. ಸೊ ಗೆಣಸ್ಲೆ ರೆಸಿಪಿ ನಾನು ರೆಕಾರ್ಡ್ ಮಾಡಲಿಲ್ಲ, ನೆಕ್ಸ್ಟ್ ಇನ್ಯಾವಾಗಾದರೂ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಸೌತ್ ಕೆನರಾ ಸ್ಪೆಷಲ್ ಇದು. ಹಾಗೆ ನೆಕ್ಸ್ಟು ರೈಸು, ಮಧ್ಯಾಹ್ನ ಲಂಚ್ಗೆ ಅಂತ ಕಾರ್ನ್ ರೈಸ್ ಮಾಡಿದ್ದೆ. ಸೊ ಕಾರ್ನ್ ರೈಸ್ ಕೂಡ ರೆಕಾರ್ಡ್ ಮಾಡಲಿಲ್ಲ, ಇನ್ನೊಮ್ಮೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ, ಡೆಫಿನೆಟ್ಲಿ ತೋರಿಸ್ತೀನಿ, ಆದಷ್ಟು ಬೇಗನೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಆದರೆ ಒಂದು ರೆಸಿಪಿನ ರೆಕಾರ್ಡ್ ಮಾಡಿದ್ದೆ, ಶಿಶಿರ್ ಬೆಳಿಗ್ಗೆ ನೋಡಿ ಸ್ವೀಟು, ಬೆಳಿಗ್ಗೆ ಬೆಳಿಗ್ಗೆನೇ ಗೆಡಿಸ್ಲಿನ ತುಪ್ಪ ಹಾಕಿ ತಿನ್ನೋದ್ರಲ್ಲಿರೋ ಖುಷಿನೇ ಬೇರೆ. ಶಿಶಿರ್ ಬೆಳಿಗ್ಗೆನೇ ಎಂಜಾಯ್ ಮಾಡ್ದೆ ಅದನ್ನು. ಹಾಗೆ ಬಾಕ್ಸಿಗೆ ಕಾರ್ನ್ ರೈಸ್ ಕಳಿಸಿದ್ದೆ, ಬಾಕ್ಸಿಗೆ ಏನು ಸ್ವೀಟ್ ಕಳಿಸಿರಲಿಲ್ಲ. ಹಾಗೆ ಮಧ್ಯಾಹ್ನ ನಾನು ಲಂಚ್ ಟೈಮಲ್ಲಿ ಮೂಲಂಗಿ ಕೋಸಂಬರಿನ ಮಾಡಿದ್ದೆ. ಮೂಲಂಗಿ ಕೋಸಂಬರಿನ ಒಂದು ಸ್ಪೆಷಲ್ ಟ್ರಿಕ್ ಇದೆ, ಆ ಟ್ರಿಕ್ಕನ್ನು ಯೂಸ್ ಮಾಡಿ ನೋಡಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ಕೋಸಂಬರಿನ ಮಾಡ್ಬೋದು. ಈ ರೆಸಿಪಿ ಏನಿದೆ ನಾನು ಕುಕಿಂಗ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಖಂಡಿತವಾಗಿಯೂ ಕೂಡ ನೀವು ನೋಡಿ. ಹಾಗೆ ಇವತ್ತು ನನ್ನ ಕಣ್ಣು ನೋಡ್ರಿ ಗೊತ್ತಾಗ್ತಿರ್ಬೋದು ಎಷ್ಟು ಎಕ್ಸಾಸ್ಟೆಡ್ ಇದ್ದೀನಿ ಅಂತ. ಐ ಥಿಂಕ್ ಲೈಕ್ ನನಗೆ ಹಾರಿಬಲಿ ನಾನು ನಾಯ್ಸಿಗೆ ತುಂಬ ಬೇಗ ಎಫೆಕ್ಟ್ ಆಗ್ತಾ ಇದ್ದೀನಿ, ನಿಮ್ಗೆ ಗೊತ್ತಿಲ್ಲ ಹೇಗೆ ಅಂತ. ಬಟ್ ಇಟ್ ಹ್ಯಾಪನ್ಸ್, ಯೂಶ್ವಲಿ ಇಟ್ ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ. ತುಂಬ ಅಂದರೆ ತುಂಬ ನಾಯ್ಸು, ಬ್ಯಾಕ್ಗ್ರೌಂಡ್ ನಾಯ್ಸು, ವ್ಲಾಗ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗದೆ ಇರೋಷ್ಟು ನನಗೆ ಕಿರಿಕಿರಿ ಆಗ್ತಾ ಇತ್ತು. ಬಟ್ ಸ್ಟಿಲ್ ಐ ಹ್ಯಾವ್ ಟು, ಏನೇ ಇರಲಿ, ಏನೇ ಸಿಚುವೇಶನ್ಸ್ ಇರಲಿ, ವ್ಲಾಗರ್ ಹ್ಯಾಸ್ ಟು ಅಪ್ಲೋಡ್. ನೀವೆಲ್ಲ ಕಾಯ್ತಾ ಇರ್ತೀರಾ, ಸೊ ಹಾಗಾಗಿ ವ್ಲಾಗ್ ಹಾಕೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿಬಿಡ್ತೀನಿ, ಏನಂದರೆ ಪ್ರೋಕ್ರಾಸ್ಟಿನೇಷನ್ ಬಗ್ಗೆ ಅಥವಾ ಯಾವುದಾದ್ರು ಒಂದು ಕೆಲಸನ ತುಂಬ ಮುಂದಕ್ಕೆ ಹಾಕ್ತಾ ಇರ್ತೀವಲ್ಲ, ಅದ್ರ ಬಗ್ಗೆ ತುಂಬ ಜನ ಕಮೆಂಟಲ್ಲಿ ಕ್ವಶನ್ಸ್ ಕೇಳ್ತಾ ಇದ್ರು. ನಾವು ಒಂದೊಂದು ಕೆಲಸನೂ ಕೂಡ ನಮಗೆ ಯೋ ಮಾಡೋದು ಬೇಡ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಅನಿಸುತ್ತೆ, ಅದರಿಂದ ಆಚೆ ಬರೋದು ಹೇಗೆ ಅಂತ ಯಾರೋ ಕಮೆಂಟಲ್ಲಿ ಕೇಳಿದರು. ಸೊ ಅದನ್ನು ಕೂಡ ಆನ್ಸರ್ ಮಾಡ್ತೀನಿ. ಮೇನ್ ಆಗಿ ಯಾವಾಗ ಪ್ರೋಕ್ರಾಸ್ಟಿನೇಟ್ ಮಾಡ್ತೀವಿ ಅಂತ ಅಂದ್ರೆ, ಯಾವ್ದಾದ್ರು ಕೆಲಸ ಮುಂದಕ್ಕೆ ಹಾಕುವಾಗ ತುಂಬಾ ದೊಡ್ಡ ಕೆಲಸ, ಅಯ್ಯೋ ಜಾಸ್ತಿ ತಲೆ ಓಡಿಸ್ಬೇಕು ಅಂತ ಆದಾಗ ನಮ್ಗೆ ಆ ಕೆಲಸನ ಅಯ್ಯೋ ಮಾಡೋದೇ ಬೇಡ ಅಂತ ಅನ್ಸುತ್ತೆ. ಸಣ್ಣ ಪುಟ್ಟ ಕೆಲಸ ಆದ್ರೆ ಮಾಡ್ಬಿಡ್ತೀವಿ, ಜಾಸ್ತಿ ತಲೆ ಖರ್ಚು ಮಾಡೋ ಕೆಲಸನೇ ಸಾಮಾನ್ಯವಾಗಿ ನಾವು ಮುಂದಕ್ಕೆ ಹಾಕ್ತಾ ಹೋಗೋದು. ಸೊ ಜಸ್ಟ್ ಏನ್ ಗೊತ್ತಾ, ತುಂಬಾ ದೊಡ್ಡ ಕೆಲಸನ ನೀವು ಒಂದು ಚಿಕ್ಕ ಚಿಕ್ಕ ಕೆಲಸ ಆಗಿ ಡಿವೈಡ್ ಮಾಡ್ಕೊಳ್ಳಿ, ಖಂಡಿತವಾಗಿ ಕೂಡ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಪ್ರೋಕ್ರಾಸ್ಟಿನೇಟ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಆಕ್ಷನ್ ತಗೊಳ್ಳೋದಂತೆ, ಜಸ್ಟ್ ಡೂ ಇಟ್ ಅಂತ. ಬಟ್ ಏನ್ ಗೊತ್ತಾ, ತಕ್ಷಣ ಎದ್ದೋಗಿ ಮಾಡೋದು ಸಮಟೈಮ್ಸ್ ನಿಮ್ಗೆ ಸಾಧ್ಯ ಆಗದೆ ಇರ್ಬೋದು, ಹಾಗಾಗಿನೇ ನೀವು ಮುಂದಕ್ಕಾಗ್ತಾ ಇರ್ಬೋದು. ನಾನು ಹೇಳ್ದಾಗೆ ಒಂದು ಚಿಕ್ಕ ಸ್ಟೆಪ್ ಅನ್ನ, ಯಾವುದು ತುಂಬಾ ಚಿಕ್ಕ ಕೆಲಸ, ಈಗ ಏನೋ ಒಂದು ಫಾರ್ ಎಕ್ಸಾಂಪಲ್ ಬಟ್ಟೆ ಐರನ್ ಮಾಡೋದೇ ಒಂದು ಕೆಲಸ ಅಂತ ಇಟ್ಕೊಳ್ಳಿ, ಒಂದು ಚಿಕ್ಕ ಸ್ಟೆಪ್ ಅಲ್ಲಿ ಟೇಬಲ್ ಮೇಲೆ ನಾನು ಬೆಡ್ಶೀಟ್ ಹಾಕಿ ರೆಡಿ ಇಟ್ಟಿರ್ತೀನಿ ಅಷ್ಟೇ, ಅಷ್ಟೊಂದೇ ಅಂದ್ಕೊಳ್ಳಿ. ಅದೊಂದನ್ನೇ ಮಾಡಿ, ನಿಮಗೆ ತಾನಾಗಿ ನೀವು ಎದ್ದು ಮಾಡ್ತಾ ಹೋದಂಗೂ ಕೂಡ ನಿಮ್ಗೊಂದು ಎನರ್ಜಿ ಬರ್ತಾ ಹೋಗುತ್ತೆ. ನೆಕ್ಸ್ಟು ಓಕೆ, ನಾನು ಬಟ್ಟೆ ಐರನ್ ಇವಾಗಲೇ ಮಾಡಲ್ಲ, ಬಟ್ ಸ್ಟಿಲ್ ಐರನ್ ಬಾಕ್ಸನ್ನು ತೊಗೊಂಡೋಗಿ ಅಲ್ಲಿ ರೆಡಿ ಇಟ್ಟಿರ್ತೀನಿ, ಆಮೇಲೆ ಐರನ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಅದೆರಡು ಕೆಲಸ ಮಾಡೋತ್ತಿಗೆ ನೆಕ್ಸ್ಟ್ ನೀವು ತಾನಾಗಿ ಬಟ್ಟೆ ತೊಗೊಂಬಂದು ಐರನ್ ಕೂಡ ಮಾಡಿರ್ತೀರ. ಸೊ ಜಸ್ಟ್ ಈಸಿಯೆಸ್ಟ್ ಸ್ಟೆಪ್ ಏನಿದೆಯೋ ಅದನ್ನು ಅಬ್ಸರ್ವ್ ಮಾಡಿ ನಾವು ಫಸ್ಟ್ ಮಾಡಿಬಿಡೋದು, ಅದರಿಂದ ನಮ್ಮ ಪ್ರೋಕ್ರಾಸ್ಟಿನೇಷನ್ ಮಾಡೋ ಅಭ್ಯಾಸ ಏನಿದೆ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ಮೇನ್ ಆಗಿ ಏನಂದ್ರೆ, ಅಟ್ಲೀಸ್ಟ್ ಒಂದು ಡೆಡ್ ಲೈನ್ ಹಾಕೊಂಡಿರೋದು, ಇಷ್ಟು ಗಂಟೆ ಒಳಗೆ ಮುಗಿಸ್ತೀನಿ ಇಲ್ಲ ಈ ದಿನದಲ್ಲಿ ಮುಗಿಸ್ತೀನಿ. ಎಷ್ಟೋ ಸರಿ ಅಬ್ಸರ್ವ್ ಮಾಡಿ ನೋಡಿ, ಎಂಡ್ ಮೂಮೆಂಟ್ ಬರೋವರೆಗೂ ನಾವು ಸುಮ್ಮನೆ ಇರ್ತೀವಿ, ಎಂಡ್ ಮೂಮೆಂಟ್ ಬಂತು ಅಂದ ತಕ್ಷಣ ಟಕ್ ಅಂತ ಮಾಡಿ ಮುಗಿಸಿರ್ತೀವಿ ಅದನ್ನ. ಸೊ ಒಂದು ಕೆಲಸನ ನೀವು ಯಾವುದನ್ನ ಮುಂದೂಡ್ತಿದ್ದೀರೋ ಅದನ್ನ ಎರಡರಿಂದೊಳಗೆ ಆದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಅದನ್ನ ಮಾಡೋದೇ ಇಲ್ಲ ಅನ್ನೋ ತರ ಆ ರೀತಿ ಮೈಂಡ್ ಸೆಟ್ ಮಾಡ್ಕೊಡಿ, ಒಂದು ಡೆಡ್ ಲೈನ್ ಹಾಕೊಡಿ. ಸಾಧ್ಯ ಆದ್ರೆ ಇವತ್ತು ಸಂಜೆ ಒಳಗಡೆ ಅದನ್ನ ಮಾಡಿ ಮುಗಿಸ್ಬೇಕು, ಇಲ್ಲ ಅಂದ್ರೆ ನಾನು ನಾಳೆ ಅದನ್ನ ಕಂಪಲ್ಸರಿ ಮಾಡೋ ಹಾಗೆ ಇಲ್ಲ ಅಂತ. ಇನ್ನು ಒಂದು ವಾರ ಬಿಟ್ಟು ನಾನು ಅದನ್ನ ಮಾಡ್ಬೇಕಾಗತ್ತೆ, ಅಲ್ಲಿವರೆಗೂ ನಾನು ಮಾಡಲ್ಲ ಅಂತ ಅಂದ್ಕೊಂಡ್ರೆ ಅವಾಗ ತಾನಾಗೆ ನೀವು ಇದನ್ನ ಇವತ್ತೇ ಮಾಡಿ ಮುಗಿಸ್ತೀರಾ. ಸೊ ಹೇಗಿದ್ರು ಮಾಡಿಯತ್ತೆ ಅಂತ ಆದಾಗ್ಲೇನೆ ನಾವು ಲೇಜಿ ಆಗೋದು, ಮುಂದಕ್ಕೆ ಹಾಕೋದಕ್ಕೆ ಶುರು ಮಾಡೋದು, ಇಲ್ಲ ಹೇಗಿದ್ರು ನಡೆಯುತ್ತೆ ಅನ್ನೋದನ್ನ ಬಿಟ್ಟು ಇಲ್ಲ ಹೀಗೆ ಆಗ್ಬೇಕು ಅಂತ ಅಂದ್ಕೊಳ್ಳಿ, ತಾನಾಗೆ ಆ ಕೆಲಸಗಳು ಆಗ್ತಾ ಹೋಗುತ್ತೆ. ಸೊ ಪ್ರೋಕ್ರಾಸ್ಟಿನೇಷನ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಮೇನ್ ಆಗಿ ಅದೇನೆ, ಒಂದು ಈಸಿ ಟಾಸ್ಕ್ ಅನ್ನು ಹುಡುಕಿ ಸ್ಟಾರ್ಟ್ ಮಾಡ್ಬಿಡೋದು, ಇಲ್ಲ ಒಂದು ಡೆಡ್ ಲೈನ್ ಅನ್ನ ಹಾಕೊಳ್ಳೋದು, ಇಲ್ಲ ಒಂದು ಆ ಎನ್ವಿರಾನ್ಮೆಂಟ್ ಅನ್ನ ಆ ರೀತಿ ಕೇಳೋ ತರ, ಈಗೇನೋ ಒಂದು ಏನೋ ಬಟ್ಟೆ ಸಾರ್ಟ್ ಮಾಡ್ಬೇಕು ಅಂತ ಅನ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂದು ಮ್ಯೂಸಿಕ್ ಆಡಿಯೋ ಸ್ಪೀಚ್ ಏನಾದ್ರು ಕೇಳ್ಕೊಂಡು, ಇಲ್ಲ ನನ್ನ ವಿಡಿಯೋಸ್ಗಳನ್ನೇ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಆ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಆ ಕೆಲಸ ಈಸಿ ಆಗತ್ತೆ, ನಮ್ಗೆ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಒಮ್ಮೆ ಸ್ಟಾರ್ಟ್ ಮಾಡಿದ್ಮೇಲಂತೂ ಹೇಗೂ ಮುಗ್ದೆ ಮುಗ್ಯತೆ ಆಗಿರತಕ್ಕಂಥ ನಾವು ಬಿಡಕ್ಕಾಗಲ್ಲ. ಸೊ ತಾನಾಗಿನೇ ಅದನ್ನ ಮುಗಿಸ್ತೀವಿ. ಸೊ
ತ್ರೀ ಪಾಯಿಂಟ್ಸ್. ಒಂದು, ಚಿಕ್ಕ ಚಿಕ್ಕ ಟಾಸ್ಕ್ಗಳಾಗಿ ಡಿವೈಡ್ ಮಾಡ್ಕೊಳ್ಳಿ, ಅದರಲ್ಲಿ ಈಸಿಯೆಸ್ಟ್ ಟಾಸ್ಕನ್ನು ಎತ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನೊಂದು, ಆ ಬ್ಯಾಕ್ಗ್ರೌಂಡ್ ನಾಯ್ಸ್ ಬದಲು ಈ ಎನ್ವಿರೋನ್ಮೆಂಟನ್ನು ಬ್ಯೂಟಿಫುಲ್ ಆಗಿ ಮಾಡ್ಕೊಡಿ. ಎಲ್ಲ ಕೆಲಸದಲ್ಲೂ ಕೂಡ ತನ್ನಾಗಿ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಎನಿಥಿಂಗ್, ವಾಟ್ ಎವರ್ ಯು ವಾಂಟ್, ಚೂಸ್ ದಟ್. ಅದೊಂದು ಪಾಯಿಂಟು. ಇನ್ನೊಂದು, ಡೆಡ್ ಲೈನ್ ಸೆಟ್ ಮಾಡ್ಕೊಡಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಗ ನೀವು ಯಾವ ಕೆಲಸನೂ ಕೂಡ ಮುಂದಕ್ಕೆ ಹಾಕಲ್ಲ. ಸೊ ಇದೇ ಮಾತಿನೊಂದಿಗೆ ನಾನು ಇವತ್ತಿನ ಬ್ಲಾಗನ್ನು ಕೂಡ ಮುಗಿಸ್ತೀನಿ. ಬಿಕಾಸ್ ಈ ನಾಯ್ಸ್ ಜೊತೆಗೆ ಸ್ಟಿಲ್ ಐ ಡೋಂಟ್ ನೋ ಐ ಫೀಲ್ ಕಂಫರ್ಟೇಬಲ್ ಆಗಿ ನೆಮ್ಮದಿಯಾಗಿ ಬ್ಲಾಗ್ ಮಾಡೋದಕ್ಕಾಗಲ್ಲ ನಂಗೆ ನಾಯ್ಸಲ್ಲಿ. ಸೊ ನಾಳೆ ಇದೆಲ್ಲ ಕೆಲಸ ಮುಗ್ದಿರುತ್ತೆ. ಬ್ಯಾಕ್ಗ್ರೌಂಡ್ ಬೋರ್ವೆಲ್ ತೆಗಿತಿರೋದು ಅಷ್ಟೇನೆ ಅವರು. ಬೋರ್ವೆಲ್ ಕೆಲಸ ನಿನ್ನೆ ಸಂಜೆಯಿಂದ ಐ ಹೋಪ್ ಇವತ್ತು ಸಂಜೆ ಅಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಅಂದ್ಕೊಳ್ತೀನಿ. ನಾಳೆಯಿಂದ ಆ್ಯಸ್ ಯೂಶುವಲ್ ಬ್ಲಾಗಿಂಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಪ್ರೋಕ್ರಾಸ್ಟಿನೇಷನ್ ಬಗ್ಗೆ ಹೇಳಿದ್ದು ನಿಮಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಹಾಗೆ ಅನಿಸಿಕೆಗಳನ್ನ ಆ್ಯಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶಿಶಿರ್ ಮತ್ತೆ ದೃಶ್ಯ ಆಟ ಆಡ್ತಾ ಇದ್ದಾರೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.